बैंक बेळगावी हागू शंकलिंग पीकेपीएस संकेश्वर वतियिंद एमटी लोन अडियल्लि ट्रैक्टर वितरणे कार्यक्रम माडलायितु। अन्नप्प संगायिवरु ट्रैक्टर गे पूजे सल्लिसिदरु। बरसुंजियवरिगे डीसीसी बैंक न अध्यक्षरद रमेश कत्तियवरु ट्रैक्टर कीयन्नु नीडिदरु। ट्रैक्टर हस्तांतरमाडि नम्म एचसीएन न्यूज नोंदिगे मातनाडिद इवरु ई रीति हेळिदरु। बेळगावी जिल्ला मध्यवर्ती बैंक हागू शंकलिंग कृषि पत्तिन मुखांतर रैतराद सुंजेयवरिगे शेकडा 3% बड्डि दरदल्लि ट्रैक्टर मंजूरागिद्दु इदे रीति रैतरु आर्थिकवागि सदृढवागबेकागिदे। ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಹಾಗೂ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಲವು ಯೋಜನೆಗಳನ್ನು ತಂದಿದ್ದು ಇದರ ಸದುಪಯೋಗವನ್ನು ರೈತರು ಪಡೆಯಬೇಕು ಎಂದು ಹೇಳಿದರು. ಇವರು ಮುಂದೆ ಮಾತನಾಡುತ್ತಾ, ಇವತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಮುಖಾಂತರ ಸಂಕೇಶ್ವರ ಪ್ರಾಥಮಿಕ ಶಂಕರಲಿಂಗ ಸಂಕೇಶ್ವರದ ಶ್ರೀ ಶಂಕರಲಿಂಗ ಪ್ರಾಥಮಿಕ ಕೃಷಿ ಪತ್ತಿನ ಮುಖಾಂತರ ಸೂಜಿ ಅನ್ನುವಂಥ ರೈತರಿಗೆ ಪ್ರತಿಶತ 3% ಬಡ್ಡಿಯಲ್ಲಿ, ಅಂದರೆ ವರ್ಷಕ್ಕೆ 100ಕ್ಕೆ 3% ಬಡ್ಡಿಯಲ್ಲಿ ಇವತ್ತಿನ ದಿವಸ ಟ್ರ್ಯಾಕ್ಟರನ್ನು ಮಂಜೂರು ಮಾಡಿದಂಥ ಸಂದರ್ಭದಲ್ಲಿ ಕೀಲಿಯನ್ನು ಇವತ್ತಿನ ದಿವಸ ಮಾನ್ಯ ಸಂಸ್ಥೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ನಾವೆಲ್ಲ ಕೂಡಿ ಅವರಿಗೆ ಕೀಲಿಯನ್ನು ಇವತ್ತು ಅವ್ರಿಗೆ ವಿತರಣೆಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಮುಖಾಂತರ ರೈತರ ಆರ್ಥಿಕ ಸದೃಢತೆಯನ್ನು ಹೊಂದುವ ಸಲುವಾಗಿ ಇಂಥ ಹತ್ತು ಹಲವಾರು ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ತಂದಂಥ ಸಂದರ್ಭದಲ್ಲಿ ಬಹುಶಃ ಜಿಲ್ಲೆಯಲ್ಲಿ ಈಗಾಗಲೇ 5,000 ಟ್ರ್ಯಾಕ್ಟರ್ಗಿಂತಲೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು 5,000 ಜನ ರೈತರಿಗೆ ವಿತರಣೆ ಮಾಡಿದ್ದೇವೆ. ಅದರ ಜೊತೆಯಾಗಿ ಪ್ರತಿಯೊಂದು ಎಮ್ಮೆ ಪ್ರತಿಯೊಬ್ಬ ರೈತರಿಗೆ ಒಬ್ಬ ರೈತನಿಗೆ ಒಂದು ಎಮ್ಮೆ ಒಟ್ಟು 2 ದನಗಳನ್ನು ಕೊಡ್ತೀವಿ. ಅವು ಆಕಳ ತೊಗೋಬೋದು ಅಥವಾ 2 ಎಮ್ಮೆ ತೊಗೊಳ್ಬೋದು. ಅದಕ್ಕೂ ಸಹಿತ 36 ತಿಂಗಳು ಕಂತ, ತಿಂಗಳಿಗೆ 1775 ರೂಪಾಯಿ ಕಂತಾಗ್ತದೆ. ಆವಾಗ 3% ಬಡ್ಡಿ, 100ಕ್ಕೆ ವರ್ಷಕ್ಕೆ 3% ಬಡ್ಡಿ ಅದ. ಅದನ್ನು ಯಾವ ರೈತರ ಅಪೇಕ್ಷಿತರಿದ್ರೆ ಅವರೂ ಸಹಿತ ಆಯಾ ಭಾಗದಲ್ಲಿ PKPSಗಳಲ್ಲಿ ಅರ್ಜಿ ಕೊಟ್ಟು ಅವ ಸಾಲವನ್ನು ಮಂಜೂರು ಮಾಡಿಕೊಳ್ಬೇಕು ಅನ್ನೋಂಥ ವಿನಂತಿನ ಮಾಡ್ಕೊಳ್ತೀನಿ. ಜೊತೆಗೆ ತಿಂಗಳ ತಪ್ಪದ ಬಡ್ಡಿ ತುಂಬಬೇಕು. ಒಂದು ವೇಳೆ ಒಂದ ಕಂತು ನಾವು ತಪ್ಪಿದ್ದಾದರೆ ಅದು 12.5% ಬಡ್ಡಿ ಅದ್ರ ಮ್ಯಾಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ನಾನು ಏಮಿ ಹಿಂಡ್ಲಿಲ್ಲ ರೀ, ತರು ಬಿಡಲಿಲ್ಲ ಅಂತಂದ್ರೆ ಅದನ್ನ ಆಗಂಗಿಲ್ಲ. ಅದು ನೀವು ಎಲ್ಲಿದಾರು ಏನು ನಮ್ಮ ಕಡೆಗೆ ಬೇರೆದವ್ರು ಎಮ್ಮೆ ಆದರೂ ಹಿಂಡಿ ಬಂದು ಈ ಕಂತು ನನಗೆ ತುಂಬಬೇಕು, ಮತ್ತು ಇದು ಒಟ್ಟ ಮಣ್ಣಾಗುವುದಿಲ್ಲ. ಅದ್ರ ಜೊತೆಗೆ ರೈತರ ಹೊಲಗಳಲ್ಲಿ ಪೈಪ್ಲೈನ್ ಮಾಡ್ಕೊಳ್ಳೋ ಸಲುವಾಗಿ ಎಕರೆಗೆ 70,000 ರೂಪಾಯಿ ಕೊಡ್ತೀವಿ. ಅದು 5 ವರ್ಷಕ್ಕಂತ, 100ಕ್ಕೆ ವರ್ಷಕ್ಕೆ 3% ಬಡ್ಡಿ. ಅದ್ರ ಜೊತೆಗೆ ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಳೋ ಸಲುವಾಗಿ ಪ್ರತಿ ಎಕರೆಗೆ 20,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದು 100ಕ್ಕೆ ವರ್ಷಕ್ಕೆ 3% ಬಡ್ಡಿ ಡ್ರಿಪ್ ಇರಿಗೇಷನ್ ಮಾಡೋ ಸಲುವಾಗಿ. ಇವೆಲ್ಲ ರೀತಿಯ ಸೌಲಭ್ಯಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ರೈತರಿಗೆ ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ರೈತರು ಇದರ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದು ಮಾತನ್ನು ಹೇಳ್ತಾ, ಮತ್ತು ಇವ್ಯಾವೂ ಮಣ್ಣ ಆಗೋದಿಲ್ಲ, ದಯಮಾಡಿ ಕೈ ಮುಗಿದು ಎಲ್ಲರಿಗೂ ಹೇಳ್ತೀನಿ. ಮತ್ತು ಮಣ್ಣ ಆಗಲಿಲ್ಲ ಸಾವುಕಾರ ಹೆಂಗೆ ಪಾತ್ರ ನಾನು ಸುತ್ತ ಬಂದಿರಿ, ಇವ್ಯಾವೂ ಮಣ್ಣ ಆಗೋದಿಲ್ಲ. ನನ್ನ ನಿಮ್ಮನ ತುಂಬ್ರೆ ತುಂಬಿರಿ, ತುಂಬಲಿಲ್ಲ ಅಂದರೂ ನನ್ನ ನಿಮ್ಮನ ಹೊಲ ಮಣಿ ಲಿಲಾವ್ ಮಾಡಿದ್ರು ತೊಗೊಳೋರು ಅವ್ರು. ಅದಕ್ಕೆ ದಯಮಾಡಿ ಮಣ್ಣ ಮಾಡ್ತಾರ ಅನ್ನೋಂಥ ವಿಚಾರದಾಗ ಯಾರು ತೊಗೋಬೇಡ್ರಿ. ಆಕಳು ಎಮ್ಮೆ ಪೈಪ್ಲೈನ ಡ್ರಿಪ್ಪ ಟ್ರ್ಯಾಕ್ಟರ್ ಇವ್ಯಾರ ತೊಗೊಂಡ್ರೆ ಆರ್ಥಿಕವಾಗಿ ರೈತರು ತಮ್ಮ ಕಾಲ ಮೇಲೆ ನಿಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡೋ ಸಲುವಾಗಿ ಹಲವು ಯೋಜನೆಗಳನ್ನು ಮಾನ್ಯ ಪ್ರಧಾನಮಂತ್ರಿಯವರು, ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು, ಇವತ್ತು ದಿವಸ ಮೋದಿಯವರು ಯಡಿಯೂರಪ್ಪನವರು ಇವ್ರು ಜಾರಿಗೆ ತಂದಿದ್ದಾರೆ. ಅದರ ಸದುಪಯೋಗವನ್ನು ಎಲ್ಲ ಜಿಲ್ಲೆಯ ರೈತರು ಮಾಡ್ಕೊಳ್ಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿಕೊಂಡು ವ್ಯವಸ್ಥಿತವಾಗಿರ್ತಕ್ಕ ಸಾಲವನ್ನು ಪಡ್ಕೊಂಡು ಅದರ ಸದುಪಯೋಗವನ್ನು ಮಾಡಿಕೊಂಡು ವೇಳೆಗೆ ಸರಿಯಾಗಿ ಕಂತ ಬಡ್ಡಿ ತುಂಬೋದ್ರ ಮುಖಾಂತರ ನೀವು ಆರ್ಥಿಕ ಪರಿಸ್ಥಿತಿ ಸದೃಢ ಮಾಡ್ಕೋಬೇಕು, ಸೊಸೈಟಿನ ಉಳಿಸ್ಬೇಕು, ಬ್ಯಾಂಕು ಉಳಿಸ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಸಂಗಮ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್, ಪುರಸಭೆ ಸದಸ್ಯರಾದ ಸುನೀಲ್ ಪರ್ವತರಾವ್, ಅಮರ್ ನಲೋಡೆ, ಪ್ರಮೋದ್ ಹೊಸ್ಮನಿ, ವಿವೇಕ್ ಕೊಳ್ಳಿ, ಗಂಗಾರಾಮ್ ಭೂಸುಗೋಳ್, ರೋಹನ್ ನೇಸ್ರಿ, ಶ್ರೀಕಾಂತ್ ಹತ್ನೂರಿ, ಪವನ್ ಪಾಟೀಲ್, ಪ್ರಶಾಂತ್ ಪಾಟೀಲ್, ಕುಮಾರ್ ಬಸ್ತವಾಡಿ, ರಾಹುಲ್ ಹಂಜಿ, ಸಂದೀಪ್ ದವಡ್ತೆ ಹಾಗೂ ಶಂಕಲಿಂಗ್ PKPSನ ಅಧ್ಯಕ್ಷ, ಉಪಾಧ್ಯಕ್ಷ,
ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್ಎನ್ ನ್ಯೂಸ್.